ಸಿ ಎ ಬಾವ ಅವರು ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ನಿಂದ. ಸರ್, ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಈ ವಿಷಯದಲ್ಲಿ? ನೋಡಿ, ನಮ್ಮ ದೇಶ ಜಾತ್ಯಾತೀತ ರಾಷ್ಟ್ರ. ಎಸ್, ಒಂದು ಸಂವಿಧಾನ ಇದಕ್ಕೆ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಈ ಸಂವಿಧಾನ ಪ್ರಕಾರ ನಡ್ಕೊಳ್ಳುವಂಥದ್ದು ಈ ಭಾರತ ದೇಶದ ಯಾವುದೇ ಪ್ರಜಾ ಇರಲಿ ಅವರು ನಡ್ಕೊಳ್ಳುವಂಥ ರೀತಿ ಅಥವಾ ಸರ್ಕಾರ ಇರಬಹುದು ಆ ಒಂದು ಚುನಾಯಿತ ಪ್ರತಿನಿಧಿ ಅವ್ರು ನಡ್ಕೊಳ್ಳುವಂಥದ್ದು ಧರ್ಮ ನಡ್ಕೊಳ್ಳೇಬೇಕು. ಅದರ್ವೈಸ್ ನಮ್ಮ ಭಾರತ ದೇಶಕ್ಕೆ ಭಾರತ ದೇಶ ಒಂದು ಒಬ್ಬ ಭಾರತ ದೇಶೀಯ ಅಂತ ಹೇಳಿಕೊಳ್ಳೋದು ಅದು ಅರ್ಹನಲ್ಲ. ಯಾವುದೇ ಇರಲಿ, ನಾವು ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ನಮ್ಮ ದೇಶದ ಜಾತ್ಯಾತೀತತೆಗೆ ನಮ್ಮ ನಿಲುವಿಗೆ ಯಾರು ವಿರುದ್ಧವಾಗಿ ಹೋಗ್ತಾರೋ, ಯಾರು ಒಂದು ಈ ಕೋಮುವಾದವನ್ನು ಬೆಳೆಸ್ತಾರೋ, ಕೋಮುವಾದಕ್ಕೆ ಸಹಕಾರ ಮಾಡ್ತಾರೋ ಅಂತವ್ರನ್ನ ದೇಶದ್ರೋಹಿಗಳಂತಾರೆ. ಅದು ಎಸ್ ಟಿ ಪಿ ಇರ್ಬೋದು, ಆರ್ ಎಸ್ ಎಸ್ ಇರ್ಬೋದು, ಸಂಘ ಪರಿವಾರ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಯಾರೇ ಇರ್ಬೋದು. ಈಗ ನಿಮಗೆಲ್ಲ ಮಾತಾಡುವಾಗ ನೀವು ಅಜಿತ್ ಅವರು ಬರೀ ರುದ್ರೇಶ್ ಕೊಲೆ ಅಂತೀರಿ. ನಾನೀಗ ಯಾವುದೇ ಇದರಲ್ಲಿ ಧರ್ಮ ಒಂದು ಹುಟ್ಟಿರಬಹುದು ಆಧಾರದಲ್ಲಿ ಮಾತ್ರ ನಮ್ಗೆ 38 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರೆ ನಮಗೆ ಜಾತಿ ಧರ್ಮ ಎಂಬುದು ಗೊತ್ತೇ ಇಲ್ಲ. ಈಗಲೂ ಕೂಡ ಒಬ್ಬ ಆ ಹಿಂದೂ ಮುಸ್ಲಿಂ ಕೇಳಕ್ಕೆ ನಮ್ಗೆ ನಾಚಿ ಆಗ್ತದ್ದು ಆ ಧರ್ಮ ಒಳಗೆ ನಮ್ಮ ಬಾಯಿಂದ ಬರೋದಿಲ್ಲ. ಆದರೆ ನೀವು ಮಾತಾಡುವಾಗ ಈಗ ಹೇಳ್ಬೋದು, ಇಲ್ಲ ಮಾತಾಡಿದ್ರೆ ನಾವು ನೋಡಿ ಕೇಳಿದ್ ಸ್ವಲ್ಪ ಬರೇ ರುದ್ರೇಶ್ ಮಾಡ್ರಿ ಅಂತೀರಿ. ಅದು ರುದ್ರೇಶ್ ಮಾಡ್ರಿ ಎಸ್ ಡಿ ಪಿ ಅವ್ರು ಮಾಡಿದ್ದು ಅಂತೇಳಿ ಪ್ರೂವ್ ಆಗಿದೆ ಹೇಳಿದ್ದಾರೆ. ಇಲ್ಲಿ ಇನ್ನೂ ಒಂದು ಮಾಡ್ರಿ ಇದೆ, ಅದೇ ಶರತ್ತಿಂದಾಗಿದೆ ಅಲ್ಲಿ ಮಂಗಳೂರಿನಲ್ಲಿ. ಪಾಪ ಬಡಪ್ಪ ಹೆಸರುತ್ತೆ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಹುಡುಗ ಮಗ ಅಪ್ಪನ ಮಗ ಆಯ್ತಾ. ಅದೇ ಥರ ಅಲ್ಲಿ ಅಶ್ರಫ್ ಒಂದು ಕೊಲೆನೂ ಆಗಿದೆ ಅಲ್ಲಿ. ಅಲ್ಲಿ ಒಂದು ಅದಕ್ಕಿಂತ ಮೊದಲು ಶರತ್ತಿಂದ ಮೊದಲು ಮತ್ತೊಂದು ಮರ್ಡರ್ ಆಯ್ತು, ಒಂದು ಮುಸ್ಲಿಂ ಬಾಯಿಂದ ಹುಡುಗದ ಮದುವೆ ಆಯ್ತು, ಒಂದು ಕೊಲೆ ಆಯ್ತು ಅಲ್ಲಿ. ಅವನು ನಮ್ಮ ನನ್ನ ಹುಟ್ಟೂರು ಪಕ್ಕದ ಗ್ರಾಮದವನು ಆಯ್ತಾ. ಅವರಲ್ಲಿ ಅರೆಸ್ಟ್ ಆದವರು ಕೂಡ ಒಂದಕ್ಕೊಂದು ಸಂಸ್ಥೆ ಸೇರಿಕೊಂಡವರು. ಇದೇ ಪ್ರಭಾಕರ್ ಭಟ್ರ ಜ್ಯೋತಿಷ್ ಪ್ರೆಸ್ ಕಾನ್ಫರೆನ್ಸ್ ಕೂತ ಪೈ ಅವರು ಕೂಡ ಅಲ್ಲಿ ಅರೆಸ್ಟ್ ಆಗಿದ್ದಾರೆ. ಹೀಗಿರುವಾಗ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತ, ನಾವು ಒಂದು ಅವರು ಮಾಡಿದ್ದು ಸರಿ, ಇವರು ಮಾಡಿದ್ದು ತಪ್ಪು ಅಂತ ಹೇಳಿ, ಯಾರೇ ಮಾಡಿದ್ರು ತಪ್ಪು, ಆ ಒಂದು ನಿಲುವಿನಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡಬೇಕು ಆರ್ಗ್ಯುಮೆಂಟ್ ಹೊರತು. ಅದು ಒಬ್ಬರು ಹೇಳಿ ಹೇಳಿ ಏನ್ ಹೇಳಿ, ನಾನು ಏನು ಹೇಳಿ. ಇವತ್ತಿಗೆ ರುದ್ರೇಶ್ ಕೊಲೆಯಾಗಿ ಒಂದು ವರ್ಷ ಪೂರ್ತಿ ಆಯ್ತು. ರುದ್ರೇಶ್ ನೆನಪು ಇವತ್ತು ಬರುತ್ತೆ. ಕಲ್ಲಡಕ ಪ್ರಭಾಕರ ಭಟ್ರ ಜೊತೆ ಅಶ್ರಫ್ ಕೊಲೆ ಕೇಸಿನ ಆರೋಪಿಗಳ ಜೊತೆಗಿದ್ದರ ವಿಷಯದಲ್ಲಿ ಸಂಪೂರ್ಣವಾಗಿ ಸುವರ್ಣ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿದೆ ಮತ್ತು ಈ ಸರ್ಕಾರವನ್ನು ಪ್ರಶ್ನಿಸಿದೆ. 4 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಕಲ್ಲಡಕ ಪ್ರಭಾಕರ ಭಟ್ರ ಪ್ರಚೋದನಕಾರಿ ಭಾಷಣದ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ? ಪೊಲೀಸರು ವಿಐಪಿಗಳಿಗೆ ಬಂದೋಬಸ್ತ್ ಕೊಡೋದಕ್ಕೆ, ವಿಐಪಿಗಳಿಗೆ ಬಂದೋಬಸ್ತ್ ಕೊಡೋದಕ್ಕಿರೋದ, ಬೆಳಗ್ಗೆ ರೋಲ್ ಕಾಲ್ ಮಾಡೋದಕ್ಕಿರೋದ, ಮಾರ್ಚ್ ಪಾಸ್ಟ್ ಮಾಡೋದಕ್ಕಿರೋದ ಅನ್ನೋ ಪ್ರಶ್ನೆಯನ್ನ ನಾವೇ ಕೇಳಿದಂಥವ್ರು. ಅವರೇ ನಾವೇ ಕೇಳಿದಂಥವ್ರು ಈ ಪ್ರಶ್ನೆಯನ್ನ. ಬಿಟಿ ಲಲಿತಾ, ಒಂದ್ ನಿಮಿಷ, ಬಿಟಿ ಲಲಿತಾ ನಾಯಕ್ ಅವರ ಪ್ರಶ್ನೆಗೆ ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟೆ. ಒಬ್ಬ ಹಿಂದುವಿನ ಕೊಲೆಗೆ 3 ಮುಸ್ಲಿಮರನ್ನ ಕೊಲ್ತೀವಿ ಅಂತ ಯಾರೋ ಹೇಳಿದ್ರು ಅಂತ ಹಾಗೆ ಹೇಳಿದವನು ನೋ ಡೌಟ್ ಆತ ಕೋಮುವಾದಿ. ಈ ದೇಶದ ಆತ್ಮ ಜಾತ್ಯಾತೀತತೆ ಅನ್ನೋದು ಈ ದೇಶದ ಅನ್ಫಾರ್ಚುನೇಟ್ಲಿ ಜಾತ್ಯಾತೀತತೆಯ ವ್ಯಾಖ್ಯಾನ ಕರೆಕ್ಟ್ ಆಗಿದೆ, ಕೋಮುವಾದದ ವ್ಯಾಖ್ಯಾನ ಕರೆಕ್ಟ್ ಆಗಿದೆ. ಇದೇ ಬಿಜೆಪಿ ಅವರು ಮಂಗಳೂರು ಚಲೋ ಮಾಡ್ತೀವಿ ಅಂದಾಗ ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಹದಗೆಡುತ್ತೆ ಅಂತ ನೀವು ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಫೈನ್. ಅದು ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಕಾಪಾಡಲು ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಅದು. ನೀವು ಆ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರಿ. ಕರೆಕ್ಟ್. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಏನಂದ್ರೆ, ಇದೇ ಎಸ್ ಡಿ ಪಿ ಐನ ಈಗಿಂತ ಮುಂಚೆ ಅಣ್ಣ ಒಂದ್ ನಿಮಿಷ ಕೇಳಿದ್ರೆ, ಒಂದ್ ನಿಮಿಷ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಎಸ್ ಡಿ ಪಿ ಐ ದೇಶ ವಿರೋಧಿ ಸಂಘಟನೆ, ಐಎಸ್ಐಎಸ್ ಜೊತೆ ಸಂಬಂಧ ಇದೆ, ಉಗ್ರವಾದಿಗಳ ಜೊತೆ ಸಂಬಂಧ ಇದೆ ಅಂತ ಹೇಳಿ ಇದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದವರು ಇದೇ ಕಾಂಗ್ರೆಸ್ನವರು. ಕಾಂಗ್ರೆಸ್ ಪಕ್ಷ ಏನು ತಿರುಗಾಡ್ತಾ ಇಲ್ಲ ಸರ್. ಒಂದೇ ನಿಮಿಷ ಅಶ್ರಫ್ ಅವರೇ, ಈ ದೇಶವನ್ನ ಆಳ್ತಾ ಇರುವಂತವರು ಮತ್ತು ಹಿಂದುತ್ವವಾದಿ ಸಂಘಟನೆಗಳು ನಮ್ಮ ಶತ್ರುಗಳು ಅನ್ನುವ
ಅಘೋಷಿತ ಘೋಷಣೆಯನ್ನು ನಿನ್ನೆ ಮಾಡಲಾಯಿತು. ಉಮನ್ ಚಾಂಡಿ ಸರ್ಕಾರ ಕೇರಳದಲ್ಲಿದ್ದಾಗ ಅಲ್ಲಿನ ಹೈಕೋರ್ಟ್ಗೆ ಅಫಿಡವಿಟ್ ಕೊಡುತ್ತೆ ಸರ್, ಪಿಎಫ್ಐ ಕಾರ್ಯಕರ್ತರಿಗೂ ಹಿಜ್ಬುಲ್ ಮುಜಾಹಿದ್ದೀನ್ ಲಷ್ಕರ್ ಎ ತಯ್ಯಬಾ ಮತ್ತು ಅಲ್ ಕಾಯ್ದಾಗಳಿಗೂ ಸಂಬಂಧ ಇದೆ. ಈ ರಿಪೋರ್ಟ್ ಅನ್ನ ಉಮನ್ ಚಾಂಡಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಕೇರಳ ಹೈಕೋರ್ಟ್ಗೆ ಕೊಡುತ್ತೆ. ಅದಕ್ಕಿಂತ ಮುಂಚೆ ಅಚ್ಯುತಾನಂದನ್ ಅವರಿದ್ರು ಕಮ್ಯುನಿಸ್ಟ್ ಮುಖ್ಯಮಂತ್ರಿಗಳು. 20 ವರ್ಷಗಳಲ್ಲಿ ಕೇರಳವನ್ನ ಸಂಪೂರ್ಣವಾಗಿ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡುವ ಗುರಿಯೊಂದಿಗೆ ಪಿಎಫ್ಐ ಕೆಲಸ ಮಾಡ್ತಾ ಇದೆ. ಜುಲೈ 26, 2010 ದೆಹಲಿಯಲ್ಲಿ ಅಚ್ಯುತಾನಂದನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಅಶ್ರಫ್ ಅವರೇ, ಆ ಅಚ್ಯುತಾನಂದ್ ನಮ್ಮ ರೋಲ್ ಮಾಡೆಲ್ ಅಂತ ಹೇಳಿಕೊಳ್ಳುವಂತಹ ಪ್ರಗತಿಪರರ ಜೊತೆ ನೀವು ಪ್ರಗತಿಪರರು ನಮ್ಮ ಮಿತ್ರರು ಅಂತ ಇದ್ದೀರಿ. ಈಗ ಪಿಎಫ್ಐ ನೋಡಿ, ಒಂದ್ ಪ್ರಶ್ನೆಯಲ್ಲೇ ಪೂರ್ತಿ ಮಾಡಿ. ಎಸ್ ಪಿಎಫ್ಐ ವ್ಯವಸ್ಥಿತವಾಗಿ ಲವ್ ಜಿಹಾದ್ ಮಾಡ್ತಾ ಇದೆ ಅಂತ ಮೊಟ್ಟ ಮೊದಲಿಗೆ ಕೇರಳದಲ್ಲಿ ಧ್ವನಿ ಎತ್ತಿದಂಥದ್ದು ಗ್ಲೋಬಲ್ ಕೌನ್ಸಿಲ್ ಆಫ್ ಇಂಡಿಯನ್ ಕ್ರಿಶ್ಚಿಯನ್ಸ್. ಗ್ಲೋಬಲ್ ಕೌನ್ಸಿಲ್ ಆಫ್ ಇಂಡಿಯನ್ ಕ್ರಿಶ್ಚಿಯನ್ ಕೇರಳ ಕ್ರಿಶ್ಚಿಯನ್ ಕೌನ್ಸಿಲ್ ನ ಬಿಷಪ್ ಮ್ಯಾಥ್ಯೂ ಅನಿ ಕುಳಿ ಕಟ್ಟಿಲ್ ಒಂದು ವರದಿಯನ್ನು ಕೊಡ್ತಾರೆ. ಕೇರಳದ ಅಷ್ಟು ಕ್ರಿಶ್ಚಿಯನ್ ಕಾಲೇಜ್ಗಳು ನನಗೆ ಎರಡಕ್ಕೂ ಕೂಡ ಉತ್ತರ ಕೊಡೋ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡಬೇಕು. ಮೊಟ್ಟಾಗಿ ನನ್ನ ಅರ್ಧದಲ್ಲಿ ತಡಿಬಾರದು. ಉತ್ತರ ಕೊಡಿ, ಉತ್ತರ ಕೊಡಿ. ನಿಮ್ಮ ಹತ್ರ ಕೈಯಲ್ಲಿ ಪಟ್ಟಿ ಇದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೇಲೆ ದೇಶದ ಎಲ್ಲಿ ಎಲ್ಲ ಆರೋಪವನ್ನು ಹೊರಿಸಲಾಗಿದೆ ಎನ್ನುವಂತಹ ಪಟ್ಟಿ ಇದೆ. ಯಾಕೆ ಅಜಿತ್ ಅವರೇ ನಿಮ್ಮ ಜೊತೆ ಕೇರಳ, ಅದೇ ಕೇರಳದಲ್ಲಿ ಕಣ್ಣೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೆಲವೊಂದು ದಿನಗಳ ಹಿಂದೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಆಫೀಸ್ನಲ್ಲಿ ಸ್ಟೀಲ್ ಬಾಂಬ್ ಸಿಕ್ಕಿದೆಯಲ್ಲ, ಮಾರಕಾಸ್ತ್ರ ಸಿಕ್ಕಿದೆಯಲ್ಲ. ಅಲ್ಲಿನ ಸರ್ಕಾರ ಆಗಿರ್ತದೆ 2014 ಅನ್ನು ಪೂರ್ತಿಗೊಳಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಜಿತ್ ಅವರೇ. 2016 ಡಿಸೆಂಬರ್ ಅಲ್ಲಿ ಅದೇ ಆಫೀಸ್ನಲ್ಲಿ 3 ಸ್ಟೀಲ್ ಬಾಂಬ್ ಸಿಕ್ಕಿತ್ತು. 2017 ಜೂನ್ ನಲ್ಲಿ ಬಿಜೆಪಿಯ ಕಚೇರಿಯಲ್ಲಿ ಕಣ್ಣೂರಿನಲ್ಲಿ 1 ಸ್ಟೀಲ್ ಬಾಂಬ್ ಮತ್ತು 5 ತಲವಾರು ಸಿಕ್ಕಿತ್ತು. ಮೊನ್ನೆ ಒಂದು ವಾರದ ಹಿಂದೆ 8 ದಿವಸಗಳ ಹಿಂದೆ ಅದೇ ಕಣ್ಣೂರಿನಲ್ಲಿ ಮತ್ತೊಮ್ಮೆ ಸ್ಟೀಲ್ ಬಾಂಬ್ ಸಿಗ್ತದೆ. ಅಜಿತ್ ಅವರ ಜೊತೆ ಸುವರ್ಣ ಟಿವಿ ಅವರ ಜೊತೆ ಇದರ ಪಟ್ಟಿ ಇರೋದಿಲ್ಲ. ವಿಷಯದಲ್ಲಿ ಅಖಿಲ ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರ ಉತ್ತರ ಕೊಡಬೇಕು, ಉತ್ತರ ಕೊಡಬೇಕು. ಆರ್ಎಸ್ಎಸ್ ಕಚೇರಿಯಲ್ಲಿ ಮಾರಕಾಸ್ತ್ರಗಳಿಗೆ ಏನು ಕೆಲಸ ಅನ್ನೋದಕ್ಕೆ ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರ ಉತ್ತರ ಕೊಡಬೇಕು. ಅಬ್ಸಲ್ಯೂಟ್ಲಿ ಲವ್ ಜಿಹಾದ್ ಎನ್ನುವ ವಿಚಾರದಲ್ಲಿ ಚರ್ಚೆ ಮಾಡ್ತೀರಿ. ಅದೇ ಕೇರಳದಲ್ಲಿ 4ರಷ್ಟು ಮಹಿಳೆಯರು ಮುಸ್ಲಿಂ ಧರ್ಮವನ್ನ ಸ್ವೀಕಾರ ಮಾಡಿದ, ಕ್ರೈಸ್ತ ಧರ್ಮವನ್ನ ಸ್ವೀಕಾರ ಮಾಡಿದಂತಹ ಮಹಿಳೆಯರಿಗೆ ಆರ್ಎಸ್ಎಸ್ ನ ಕೇಂದ್ರದಲ್ಲಿ ಹಿಂಸೆ ಮಾಡಲಾಗಿದೆ, ಅವರಿಗೆ ಟಾರ್ಚರ್ ಮಾಡಲಾಗಿದೆ. ಯಾಕೆ ನೀವು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಇಶ್ಯೂವನ್ನ ಮಾತ್ರ ಹೈಲೈಟ್ ಮಾಡ್ತೀರಿ, ಒಂದು ಸಮುದಾಯವನ್ನ ಮಾತ್ರ ಗುರಿಪಡಿಸ್ತೀರಿ? ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಸರ್, ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಸರ್. ಒಬ್ಬ ಪತ್ರಕರ್ತ ವಿ ಟಿ ಪ್ರಸಾದ್ ಅನ್ನುವಂತ ಕರಾವಳಿಯ ಒಬ್ಬ ಪತ್ರಕರ್ತ ಮುಸ್ಲಿಂ ಸಮುದಾಯದ ಮಹಿಳೆಗೆ ಮನೆ ಕಟ್ಟಲಿಕ್ಕೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡ್ತಾರೆ. ಪ್ರಸಾದ್ ಅನ್ನುವಂಥವ್ರು ಕರಾವಳಿಯ ಪತ್ರಕರ್ತರು, ಮನೆ ಕಟ್ಟಲಿಕ್ಕೆ ಸಹಾಯ ಮಾಡ್ತಾರೆ. ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದಾಗ ಇವರು ಪ್ರಶಂಸೆ ಮಾಡಬೇಕು. ಅದನ್ನ ಬಿಟ್ಟು ಪಿಎಫ್ಐ ಕಾರ್ಯಕರ್ತರು ರಸ್ತೆನಲ್ಲಿ ಹಿಡ್ಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಎಸ್ ಡಿ ಪಿ ಐ ಹುಡುಗರು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ, ಹಲ್ಲೆ ಮಾಡಿ ಅದನ್ನ ಫೇಸ್ಬುಕ್ ನಲ್ಲಿ ಹಾಕ್ತಾರೆ. ಅದು ಅಲ್ಲದೆ ಹಲ್ಲೆ ಮಾಡಿ ಅವನ ಆಂಬ್ಯುಲೆನ್ಸ್ ನಲ್ಲಿ ತಗೊಂಡೋಗಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಅನ್ನ ತಡೀತಾರೆ, ಆಂಬ್ಯುಲೆನ್ಸ್ ಅನ್ನ ತಡೆದು ಮತ್ತೆ ಹೊಡಿತಾರೆ ಅಂತಂದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ ಸರ್ ಮಾತಾಡೋದಿಕ್ಕೆ? ಮುಸಲ್ಮಾನರನ್ನ ದಾರಿ ತಪ್ಪಿಸುವಂತ ಕೆಲಸ ಪಿಎಫ್ಐ ಮಾಡ್ತಾ ಇದೆ.